ನಾವಿವತ್ತು ನಗರಸಭೆ ಮುಂಭಾಗದಲ್ಲಿ ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಯ ಮೂಲಕ ಸೇರಿದ್ದೇವೆ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಇವತ್ತು ಒಂದು ಪ್ರಕರಣ ದಾಖಲಾಗಿದೆ ಒಬ್ಬ ನಗರಸಭಾ ಸದಸ್ಯ ಹಾಗೂ ಒಬ್ಬ ಬೆಟ್ಟಿಗೇರಿಯ ನಿವಾಸಿ ಇವರುಗಳು ಕೊಡಗಿನ ನೆಲದಲ್ಲಿ ಬಾಂಬ್ ಸ್ಫೋಟ ಮಾಡುವುದರ ಮೂಲಕ ಹಿಂದೂಗಳ ಸಾಮೂಹಿಕ ಹತ್ಯೆಗೆ ಪ್ರಯತ್ನವನ್ನು ಮಾಡಿರತಕ್ಕಂತದನ್ನ ನಾವು ಮಾಧ್ಯಮ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತು ನೋಡ್ತಾ ಇದ್ದೇವೆ ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಕೊಡಗಿನ ನೆಲದಲ್ಲಿ ಇವತ್ತು ಅಶಾಂತಿಯನ್ನು ಸೃಷ್ಟಿ ಮಾಡತಕ್ಕಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇಸ್ಲಾಮಿಕ್ ಭಯೋತ್ಪಾದಕ ಸಂಘಟನೆಯ ಕಾರ್ಯಕರ್ತರು ಇದನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ದುರುದ್ದೇಶಪೂರ್ವಕವಾಗಿ ಈ ಒಂದು ಹಿಂದೂಗಳ ಹತ್ಯೆಗೆ ಮಾಡತಕ್ಕಂತ ಸಂಚನ್ನ ವಿರೋಧಿಸಿ ನಾವು ಇವತ್ತು ಹಿಂದೂ ಜಾಗರಣ ವೇದಿಕೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಇವತ್ತು ಒಬ್ಬ ನಗರಸಭಾ ಸದಸ್ಯನಾಗಿ ಇವತ್ತು ಈ ಕೊಡಗಿನ ನೆಲದಲ್ಲಿ ಬಾಂಬ್ ಸ್ಫೋಟ ಮಾಡಬೇಕು ಹಿಂದೂಗಳ ಸಾಮೂಹಿಕ ಹತ್ಯೆ ಮಾಡಬೇಕು ಅನ್ನತಕ್ಕಂತ ಒಂದು ಪ್ರಚೋದನೆಯನ್ನು ಕೊಡುವುದರ ಮೂಲಕ ಈ ಕೊಡಗಿನ ನೆಲದಲ್ಲಿ ಹಾಗೂ ಈ ರಾಷ್ಟ್ರದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡತಕ್ಕಂತ ಒಂದು ಭಯದ ವಾತಾವರಣವನ್ನು ಇವತ್ತು ಸೃಷ್ಟಿ ಮಾಡಿರತಕ್ಕಂತದನ್ನ ನಾವು ನೋಡಿದ್ದೇವೆ ಹಾಗಾಗಿ ಈ ಒಂದು ವಿಚಾರವನ್ನ ಗಂಭೀರವಾಗಿ ತನಿಖೆಗೆ ಒಳಪಡಿಸಬೇಕು ಆ ದೃಷ್ಟಿಯಿಂದ ಇವತ್ತು ಈ ಒಂದು ಹಿಂದೂ ಸಮಾಜದ ಒಂದು ಉಳಿವಿನ ಪ್ರಶ್ನೆ ಕೂಡ ಹೌದು ಈ ಭಯೋತ್ಪಾದಕರ ದಾಳಿ ಮತ್ತೆ ಮತ್ತೆ ಹಿಂದೂಗಳ ಮೇಲೆ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಶ್ಚರ್ಯಕರವಾಗುವಂತ ರೀತಿಯಲ್ಲಿ ಮತ್ತು ಭಯ ಹುಟ್ಟಿಸತಕ್ಕಂತ ರೀತಿಯಲ್ಲಿ ಈ ಕೊಡಗಿನ ಇಸ್ಲಾಮಿಕ್ ಗೂಂಡಗಳು ಇವತ್ತು ಕೊಡಗಿನ ನೆಲದಲ್ಲೂ ಕೂಡ ಈ ಸಂಚನ್ನ ರೂಪಿಸಿರತಕ್ಕಂತದ್ದು ಒಂದು ಭಯದ ವಾತಾವರಣದಲ್ಲಿ ನಾವು ನೋಡ್ತಾ ಇದ್ದೇವೆ ಹಾಗಾಗಿ ತಕ್ಷಣದಲ್ಲಿ ನಾವು ಆಗ್ರಹಪಡಿಸುವುದೇನೆಂದರೆ ಆ ಒಂದು ಪ್ರಕರಣವನ್ನ ಎನ್ಐಗೆ ವಹಿಸಬೇಕು ಎನ್ಐಗೆ ವಹಿಸುವುದರ ಮೂಲಕ ಈ ಪ್ರಕರಣದಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ದಾರೆ ಅನ್ನತಕ್ಕಂತದ್ದನ್ನು ಕೂಡ ತನಿಖೆ ಮಾಡಬೇಕು ಇವತ್ತು ನಿಷೇಧಿತ ಪಿಎಫ್ಐ ಸಂಘಟನೆ ಏನಿದೆಯೋ ಅವರೊಂದಿಗೆ ಸಂಪರ್ಕ ಇರುವುದು ಕೂಡ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಹಾಗಾಗಿ ಈ ವ್ಯಕ್ತಿಗಳು ಇವತ್ತೇನು ಕೊಡಗಿನ ನೆಲದಲ್ಲಿ ಇಬ್ಬರು ಭಯೋತ್ಪಾದನೆಯನ್ನು ಸೃಷ್ಟಿ ಮಾಡಬೇಕು ಅನ್ನತಕ್ಕಂತ ಒಂದು ಬಾಂಬ್ ಸ್ಫೋಟಿಸುವುದರ ಮೂಲಕ ಹಿಂದೂಗಳ ಹತ್ಯೆಯನ್ನು ಮಾಡಬೇಕು ಅನ್ನತಕ್ಕಂತ ಒಂದು ವಿಚಾರವನ್ನು ಇಟ್ಟುಕೊಂಡಿದ್ದರು ಈ ವ್ಯಕ್ತಿಗಳು ಈ ನಿಷೇಧಿತ ಸಂಘಟನೆಯ ಪ್ರಮುಖರೊಂದಿಗೆ ಯಾರ್ಯಾರ ಜೊತೆ ಸಂಪರ್ಕದಲ್ಲಿದ್ದರು ಅವರನ್ನು ಕೂಡ ತನಿಖೆಗೆ ಒಳಪಡಿಸಬೇಕು ಮತ್ತೆ ಇಸ್ಲಾಮಿಕ್ ಭಯೋತ್ಪಾದಕ ಸಂಘಟನೆ ಇವತ್ತು ಈ ನೆಲದಲ್ಲೂ ಕೂಡ ನೀವು ಬಾಂಬ್ ಸ್ಫೋಟವನ್ನು ಮಾಡುವುದರ ಮೂಲಕ ಹಿಂದೂಗಳ ಹತ್ಯೆಯನ್ನು ಮಾಡಬಹುದು ಆದರೆ ಮಾಡಿದ ತಕ್ಷಣದಲ್ಲಿ ಮುಳ್ಳನ್ನೇ ತೆಗೆಯತಕ್ಕಂತ ತಂತ್ರಗಾರಿಕೆ ಹಿಂದೂ ಸಮಾಜಕ್ಕಿದೆ ಹಾಗಾಗಿ ಆ ಅಯೋಧ್ಯೆಯ ಒಂದು ಗೋತ್ರದ ಸಂಘ ಆ ಸಾಂದರ್ಭಿಕ ಸಂದರ್ಭವನ್ನು ಒಮ್ಮೆ ನೆನಪು ಮಾಡಿಕೊಳ್ಳಿ ಹಾಗಾಗಿ ಅದರ ಮೂಲಕ ನಾವು ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಆ ಒಂದು ದುಸ್ಸಾಹಸಕ್ಕೆ ನೀವು ಕೈ ಹಾಕಿದ್ದೆ ಆದರೆ ನೀವು ಕೊಡಗಿನ ನೆಲದಲ್ಲಿ ಯಾವ ರೀತಿ ಬದುಕ್ತೀರಾ ಅನ್ನತಕ್ಕಂತ ಎಚ್ಚರಿಕೆಯನ್ನು ಹಿಂದೂ ಸಮಾಜ ಕೊಡಬೇಕಾಗ್ತದೆ ಹಾಗಾಗಿ ಇವತ್ತು ಪ್ರತಿಯೊಬ್ಬ ಹಿಂದೂ ಕೂಡ ಜಾಗೃತ ಆಗಬೇಕು ಯಾವನೇ ಒಬ್ಬ ಭಯೋತ್ಪಾದಕ ಮುಸಲ್ಮಾನ ಇವತ್ತು ಬೇರೆ ಬೇರೆ ರೀತಿಗಳಲ್ಲಿ ಭಯೋತ್ಪಾದನೆಗೆ ತೊಡಗಿಕೊಂಡಿರುವುದನ್ನ ಇವತ್ತು ಈ ಒಂದು ವಿಚಾರ ಏನಿದೆಯೋ ಅದನ್ನ ನಾವು ಆಗ್ರಹಪೂರ್ವಕವಾಗಿ ಹೇಳ್ತಾ ಇದ್ದೇವೆ ಇದರ ಹಿಂದೆ ಭಾರಿ ದೊಡ್ಡ ಷಡ್ಯಂತರದ ಒಂದು ಸಂಚಿದೆ ಮತ್ತು ಭಾರಿ ದೊಡ್ಡ ಲಿಂಕ್ ಕೂಡ ಇದೆ ಹಾಗಾಗಿ ತಕ್ಷಣದಲ್ಲಿ ನಾವು ಆಗ್ರಹಪಡಿಸ್ತಾ ಇದ್ದೇವೆ ಈ ಒಂದು ಬಾಂಬ್ ಸ್ಫೋಟದ ಮೂಲಕ ಕೊಡಗಿನಲ್ಲಿ ಹತ್ಯಾಕಾಂಡ ಮಾಡಬೇಕನ್ನತಕ್ಕಂತಹ ಒಂದು ಗುರಿಯನ್ನ ಇಟ್ಕೊಂಡಿದ್ರು ಇವರ ಮೇಲೆ ತಕ್ಷಣ ಎನ್ಐಎ ತನಿಖೆ ಆಗಬೇಕು ತನಿಖೆಯ ಮೂಲಕ ಇವರು ಯಾವ್ಯಾವ ಪಿಎಫ್ಐ ಮತ್ತು ಎಸ್ಡಿಪಿಐ ಗುಂಡಾಗಳ ಜೊತೆ ಯಾವ ರೀತಿಯ ಸಂಪರ್ಕವನ್ನ ಇಟ್ಟುಕೊಂಡಿದ್ದಾರೆ ಯಾರ್ಯಾರ ಜೊತೆ ಸಂಪರ್ಕ ಇದೆ ಅನ್ನುವುದನ್ನು ಕೂಡ ತನಿಖೆಯಿಂದ ಬಹಿರಂಗಪಡಿಸಬೇಕು ಜೊತೆ ಜೊತೆಗೆ ಅವರ ಮೇಲೆ ಕಾನೂನು ರೀತಿಯ ಕಠಿಣ ಕ್ರಮವನ್ನ ಆಗ್ರಹಿಸುವ ಒಂದು ಸಾಧ್ಯತೆ ಇತ್ತು ಹಾಗಾಗಿ ಈ ವ್ಯಕ್ತಿಯನ್ನ ನಗರಸಭಾ ಸದಸ್ಯತ್ವದಿಂದ ವಜಾಗೊಳಿಸಬೇಕನ್ನತಕ್ಕಂಥ ಆಗ್ರಹವನ್ನು ಕೂಡ ಮಾಡ್ತಾ ಇದೆ ಹಾಗಾಗಿ ಸಂಪೂರ್ಣ ತನಿಖೆಯನ್ನು ಮಾಡುವುದರ ಮೂಲಕ ಈ ಇಬ್ಬರು ಭಯೋತ್ಪಾದಕರ ಮೇಲೆ ಕೊಡಗಿನಿಂದಲೇ ಗಡುಪಾರು ಮಾಡತಕ್ಕಂಥ ಒಂದು ಕ್ರಮವನ್ನು ಸರ್ಕಾರ ಮಾಡಬೇಕನ್ನತಕ್ಕಂಥ ಆಗ್ರಹವನ್ನು ನಾವಿವತ್ತು ಮಾಡ್ತಾ ಇದ್ದೇವೆ
ಹಾಗಾಗಿ ಇವತ್ತು ಈ ಎಲ್ಲ ಸಂಪೂರ್ಣವಾದಂತಹ ಒಂದು ಎಲ್ಲ ವಿಚಾರಗಳನ್ನು ಮುಂದಿಟ್ಟುಕೊಂಡು ತಕ್ಷಣದಲ್ಲಿ ಎನ್ಐಎಗೆ ವಹಿಸಬೇಕನ್ನತಕ್ಕಂಥ ಆಗ್ರಹವನ್ನು ಇಡೀ ಹಿಂದೂ ಸಮಾಜದ ಪರವಾಗಿ ಹಿಂದೂ ಜಾಗರಣ ವೇದಿಕೆ ಇವತ್ತು ಮಾಡ್ತಾ ಇದೆ. ಅಜಿತ್ ಕುಕೇರ ಮೂಲ ಸಂಸ್ಕೃತಿಯನ್ನು ನಾಶ ಮಾಡಬೇಕು, ಹಿಂದೂಗಳನ್ನು ಹತ್ಯೆ ಮಾಡಬೇಕು, ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿದ್ದನ್ನು ನಾವು ನೋಡಿದ್ದೇವೆ. ಮೊನ್ನೆ ತಾನೇ PFI ಅನ್ನತಕ್ಕಂಥ ಸಂಘಟನೆಯನ್ನು ಕೂಡ ಬ್ಯಾನ್ ಮಾಡಿ ಆಗಿದೆ. ಅಂತ ಸಂದರ್ಭದಲ್ಲೂ ಕೂಡ ಈ ಆ ಒಂದು PFI ನಿಷೇಧಿತ ಸಂಘಟನೆ ಏನಿದೆಯೋ ಅದರ ಸಂಪರ್ಕದಲ್ಲಿರತಕ್ಕಂಥ ಈ ವ್ಯಕ್ತಿಗಳು ಇವತ್ತು ಕೊಡಗಿನಲ್ಲಿ ತನ್ನ ಬೇರನ್ನ ಬಿಡತಕ್ಕಂಥ ಪ್ರಯತ್ನವನ್ನ ಈಗ ಮಾಡ್ತಾ ಇದ್ದಾರೆ.